ಕೇಂದ್ರ ಸರ್ಕಾರವು ನೇಕಾರರನ್ನು ಗುರುತಿಸಿ ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಳಲು ಹೆಚ್ಚು ಅನುದಾನ ಬಿಡುಗಡೆ ಮಾಡುವ ಮೂಲಕ ಸಮಾಜದ ಮುಖ್ಯ ವಾಹಿನಿಗೆ ತರಲು ಉದ್ದೇಶಿಸಿದೆ. ಕನಕಪುರ ತಾಲೂಕಿನಲ್ಲಿ ಹಿಂದುಳಿದ ವರ್ಗದ ಜನರು ಹೆಚ್ಚು ಸದೃಢವಾಗಲು ಕೇಂದ್ರ ಸರ್ಕಾರದ ಯೋಜನೆಗಳು ಹೆಚ್ಚು ಸಹಕಾರಿಯಾಗಿವೆ. ಕೇಂದ್ರ ಸರ್ಕಾರದ ಯೋಜನೆಗಳಾದ ಭಾರತೀಯ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಯೋಜನೆಯಡಿ ಕನಕಪುರದಲ್ಲಿ ಮನೆಗಳನ್ನು ನಿರ್ಮಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನೇಕಾರರನ್ನು ಗುರುತಿಸಿ 2 ಲಕ್ಷ ರೂಪಾಯಿ ಆರೋಗ್ಯ ವಿಮೆಯನ್ನು ಜಾರಿ ಮಾಡಿದ್ದಾರೆ. ಇದರಿಂದ ತುಂಬಾ ಅನುಕೂಲವಾಗಿದೆ ಎಂದರು. ಎರಡು ಲಕ್ಷ ರೂಪಾಯಿ ಬರುವಂತದ್ದು ಇದೆ, ಜೊತೆಗೆ ಅವರಿಗೆ ಒಂದು ಕಾರ್ಡ್ ಕೂಡ ಕೊಟ್ಟಿದ್ದಾರೆ. ನೇಕಾರರು ಅಂತ ಯಾರು ಇಲ್ಲಿವರೆಗೂ ಭಾರತದಲ್ಲಿ ಗುರುತಿಸಿರಲಿಲ್ಲ. ಈ ಟ್ಯಾಬ್ಲೆಟ್ಗಳು ತಗೊಳ್ಳೋಕೆ ಕನಕಪುರದ ನಿವಾಸಿ ನಾಗಾನಂದ್, ಪ್ರಧಾನಿ ನರೇಂದ್ರ ಮೋದಿ ಅವರು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ. ಜನೌಷಧಿ ಕೇಂದ್ರಗಳನ್ನು ತೆರೆಯುವ ಮೂಲಕ ಸಾರ್ವಜನಿಕರಿಗೆ ಕಡಿಮೆ ದರದಲ್ಲಿ ಔಷಧಿಗಳನ್ನು ವಿತರಿಸುತ್ತಿದ್ದಾರೆ. ಉಜ್ವಲ ಯೋಜನೆಯ ಮೂಲಕ ಉಚಿತವಾಗಿ ಗ್ಯಾಸ್ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಈ ಯೋಜನೆಗಳನ್ನು ಕನಕಪುರದ ಜನರು ಸದುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಹೇಳಿದರು. ಬಡವರುಗಳಿಗೆ ತುಂಬ ಬಡಮ ಮನೆ ಅಂತ ಇರುವಂಥವ್ರಿಗೆ ಉಜ್ವಲ ಒಂದು ಯೋಜನೆಯಲ್ಲಿ ಗ್ಯಾಸನ್ನು ಭಾಳ ಫ್ರೀಯಾಗಿ ಕೊಡುವಂಥ ಒಂದು ಯೋಜನೆ ಇದೆ. ಅದು ಭಾಳ ಮಹತ್ವಾಕಾಂಕ್ಷೆ ಯೋಜನೆ, ಅದರಿಂದ ನಾವು ಭಾಳ ಉಪಯೋಗ ಪಡ್ಕೋತಾ ಇದ್ದೀವಿ.